ಫೈನಾನ್ಸ್ ಕಮಿಷನ್ ಅದನ್ನ ಸೆಟಪ್ ಮಾಡಿದ್ದು ಬಿಜೆಪಿ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಅದನ್ನ ಸೆಟಪ್ ಮಾಡಿದ್ದು ಮನಮೋಹನ್ ಸಿಂಗ್. ಈಗ ಇನ್ನೊಂದು ಮೂರನೇ ಬಾಬತ್ತು ನಮ್ಗೆ ನಷ್ಟ ಆಗೋದು ಯಾವುದು ಅಂತ ಹೇಳ್ತೇನೆ ನೋಡಿ. ಮೇಡಮ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು, ಇಲ್ಲೂ ಹೇಳಿದ್ರು, ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದ ಅವರ ಭಾವನೆ ಮತ್ತು ಪದ ವರ್ಡ್ ಅಂಡ್ ಸ್ಪಿರಿಟ್ ಇನ್ ಟೋಟೋ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅಂತ. ಈಗ ಹಿಂದಕ್ಕೆ ಹೋಗೋಣ ಸ್ವಲ್ಪ. 13ನೇ ಹಣಕಾಸು ಆಯೋಗದವರು ಆವತ್ತಿನ ದಿನ ರಾಜ್ಯಗಳಿಗೆ 32% ಕೇಂದ್ರದ ತೆರಿಗೆಯಲ್ಲಿ ಪಾಲು ಕೊಡಬೇಕು ಅಂತ ಹೇಳಿದರು. ಆವತ್ತು ಆಕ್ಚುಲಿ ರಾಜ್ಯಗಳಿಗೆ ಬಂದಿದ್ದು 28%. ಆಯ್ತಾ, ಇದು ಯು ಪಿ ಎ ಸರ್ಕಾರದ್ದು ಹೇಳ್ತಾ ಇದ್ದೀನಿ, ನಾನೇನು ಅದನ್ನು ಮುಚ್ಚಿಟ್ಟಿಲ್ಲ. 32% ರೆಕಮೆಂಡ್ ಮಾಡಿದ್ದು, ಆಕ್ಚುಯಲ್ ಆಗಿ ನಮಗೆ ಕೊಟ್ಟಿದ್ದು 28%. ಅದಾದ್ಮೇಲೆ ನೆಕ್ಸ್ಟು 14th ಫೈನಾನ್ಸ್ ಕಮಿಷನ್, ಅದನ್ನ ಸೆಟಪ್ ಮಾಡಿದ್ದು ಬಿಜೆಪಿ ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ಅದನ್ನ ಸೆಟಪ್ ಮಾಡಿದ್ದು ಮನಮೋಹನ್ ಸಿಂಗ್, ವೈ ವಿ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿದ್ದಂತ 14ನೇ ಹಣಕಾಸು ಆಯೋಗ. ಯಾರು ರಾಜ್ಯಗಳ ಪಾಲನ್ನ 32% ಇಂದ 42% ಗೆ ಏರ್ಸಿದ್ರು, ಅದನ್ನ ಸೆಟಪ್ ಮಾಡಿದ್ದು ಮನಮೋಹನ್ ಸಿಂಗ್ ರವರು, ನಾಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲ. ಈ ರೆಕಮೆಂಡೇಶನ್ ಸಬ್ಮಿಟ್ ಆದಾಗ ಬಿಜೆಪಿ ಗೌರ್ಮೆಂಟ್ ಬಂದಿತ್ತು. ಆವಾಗ ವೈ ವಿ ರೆಡ್ಡಿ ಅವರು ಇನ್ನೂ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಾಗಿದ್ರು, ರಿಪೋರ್ಟ್ ಸಬ್ಮಿಟ್ ಆಗಬೇಕಾಗಿತ್ತು. ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಸುಬ್ರಹ್ಮಣ್ಯಂ ಅಂತ ಒಬ್ರು ಜಾಯಿಂಟ್ ಸೆಕ್ರೆಟರಿ ಇದ್ರು. ಆ ಸುಬ್ರಹ್ಮಣ್ಯಂ ಅನ್ನ ವೈ ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು ಪ್ರಧಾನ ಮಂತ್ರಿಗಳು. ಏನಂತ ಹೇಳಿದ್ರೆ, ಇದು 42% ರೆಕಮೆಂಡ್ ಮಾಡಬಾರ್ದು, ಇದನ್ನ 32% ಅಲ್ಲೇ ಇಡಬೇಕು ಅಂತ ಸಂಧಾನಕ್ಕೆ ಕಳಿಸ್ಕೊಟ್ರು. ಅರ್ಥ ಆಗ್ತಾ ಇದೆಯಲ್ವೋ ನಿಮ್ಗೆ ನಾನು ಹೇಳೋದು? ಡೆವಲ್ಯೂಷನ್ ಜಾಸ್ತಿ ಮಾಡಿದೀವಿ ನಾವು ಅಂತ ಪಾರ್ಲಿಮೆಂಟ್ ಅಲ್ಲಿ ಭಾಷಣ ಮಾಡಿದಂತ ಪ್ರಧಾನ ಮಂತ್ರಿಗಳು ಸುಬ್ರಹ್ಮಣ್ಯ ಅಂತ ಅನ್ನುವಂತಹ ಅವರ ಜಾಯಿಂಟ್ ಸೆಕ್ರೆಟರಿಯನ್ನ ವೈ ವಿ ರೆಡ್ಡಿ ಹತ್ರ ಕಳಿಸ್ಕೊಟ್ರು. ಏನಕ್ಕೆ? ಇದನ್ನ 42 ಮಾಡಬೇಡಿ ರೆಕಮೆಂಡೇಶನ್, ಇದನ್ನ 32 ಇಡಿ. ಹೋಗ್ಲಿ, 32 ಆಗ್ಲಿಲ್ಲ ಅಂದ್ರೆ 35 ಕ್ಲೋಸ್ ಮಾಡಿಬಿಡಿ, ದಯವಿಟ್ಟು 42 ಮಾಡಬೇಡಿ, ರಾಜ್ಯಗಳಿಗೆ ಇಷ್ಟು ಪಾಲು ಕೊಡಬೇಡಿ. ಯಾಕೆ ಅಂದ್ರೆ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರೆ ಒಂದು ಬಾರಿ ಎರಡೇ ಮಾರ್ಗ ಕೇಂದ್ರ ಸರ್ಕಾರಕ್ಕಿರೋದು, ಒಂದು ಯಥಾವತ್ತಾಗಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿ ಹೊಸ ಫೈನಾನ್ಸ್ ಕಮಿಷನ್ ಸೆಟಪ್ ಮಾಡಬೇಕು. ಹೊಸ ಫೈನಾನ್ಸ್ ಕಮಿಷನ್ ಇದು ಸ್ಟೇಟ್ ಪರವಾಗಿ ಬಂದಿದ್ರಿಂದ ಅದನ್ನ ರಿಜೆಕ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು, ಅದಕ್ಕೆ ಸಂಧಾನಕ್ಕೆ ಕಳಿಸಿದ್ರು. ಬಟ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ನೆಗೋಸಿಯೇಷನ್ ವಿತ್ ದ ಫೈನಾನ್ಸ್ ಕಮಿಷನ್. ನಾವು ಅವ್ರ ಮುಂದೆ ನಮ್ಮ ವಾದ ಹೇಳ್ಬಹುದು, ಆದ್ರೆ ಅವರ ರೆಕಮೆಂಡೇಶನ್ ಜೊತೆಗೆ ನಾವು ತರ್ಕ ಮಾಡೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಕೊನೆಗೆ ವೈ ವಿ ರೆಡ್ಡಿ ಹೇಳಿದ್ರು, ಇದು ಸುಬ್ರಹ್ಮಣ್ಯ ಅವರು ಹೇಳಿದ್ದನ್ನ ನಾನು ಕೋಟ್ ಮಾಡ್ತಾ ಇದ್ದೇನೆ, ರಿಪೋರ್ಟರ್ಸ್ ಗಿಲ್ಡ್ ನವರು ಸುಬ್ರಹ್ಮಣ್ಯಂ ಅವರ ಮಾತನ್ನ ಪಬ್ಲಿಷ್ ಮಾಡಿದ್ದಾರೆ, ಬೇಕಾದ್ರೆ ಅದನ್ನ ಕಾಪಿ ಕೊಡ್ತಾ ಇದ್ದೇನೆ. ನಾನು ಹಿಟ್ ಅಂಡ್ ರನ್ ಗಿರಾಕಿ ಅಲ್ಲ, ಸುಬ್ರಹ್ಮಣ್ಯಂ ಅವರು ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದನ್ನ ರಿಪೋರ್ಟರ್ಸ್ ಗಿಲ್ಡ್ ನವರು ಅದನ್ನ ರಿಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ವೈ ವಿ ರೆಡ್ಡಿ ಅವರು ಉತ್ತರ ಕೊಟ್ರು, ಅಪ್ಪ ಗೋ ಟೆಲ್ ಯುವರ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ 42%, ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ವೈ ವಿ ರೆಡ್ಡಿ ಅವರು, ಯಾವ ವೈ ವಿ ರೆಡ್ಡಿ, ಮನಮೋಹನ್ ಸಿಂಗ್ ಅಧ್ಯಕ್ಷರಾಗಿ ನೇಮಕ ಮಾಡಿದಂತ ವೈ ವಿ ರೆಡ್ಡಿ, ಸ್ಟುಡ್ ಫರ್ಮ್ ಅಂಡ್ ಸೆಡ್, ಬಿಕಾಸ್ ವೈ ವಿ ರೆಡ್ಡಿ ಅವರು ಸೌತ್ ಇಂಡಿಯಾದವರು, ಸುಬ್ರಹ್ಮಣ್ಯಂ ಸೌತ್ ಇಂಡಿಯಾದವರು. ಸೊ ಆ ಭಾಷೆಯಲ್ಲಿ, ಅಪ್ಪ ಗೋ ಟೆಲ್ ಯುವರ್ ಬಾಸ್ ಐ ಆಮ್ ಗೋಯಿಂಗ್ ಟು ರೆಕಮೆಂಡ್, ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಅಂತೇಳಿ ಗೋ ಟೆಲ್ ಹಿಮ್ ಅಂತ ಹೇಳಿ ಕಳಿಸಿದ್ರು ಸುಬ್ರಹ್ಮಣ್ಯಂಗೆ.